ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ಕಲೆಯ ವಿಚಾರಕ್ಕೆ ಒಂದು ಚೂರು ಕೂಡ ಈ ಭೇದ ಭಾವ ಅನ್ನೋ ಭಾವನೆ ಇರಬಾರ್ದು. ಯಾಕಪ್ಪ ಅಂದ್ರೆ ಅದು ಎಲ್ಲದಕ್ಕೂ ಒಂದು ಮೀರಿದ ದೊಡ್ಡ ಒಂದು ಕಲೆ ಅಂತ ಹೇಳ್ಬೋದು. ಅದೊಂದು ದೈವ ಕಲೆ, ಅದೊಂದು ಆಶೀರ್ವಾದ ಅಂತ ಹೇಳ್ಬೋದು. ಇವತ್ತು ನಾನು ಕ್ಷೇತ್ರಪತಿ ಸಿನಿಮಾನ ನೋಡಕ್ಕೆ ಬಂದಿದ್ದೆ. ಇವತ್ತೊಂದು ವಿಶೇಷವಾದ ಒಂದು ಘಟನೆ ಅಥವಾ ಸ್ನೇಹಿತರ ಒಂದು ಸಮ್ಮಿಲನವನ್ನು ನಾನು ನೋಡ್ತಾ ಇದ್ದೀನಿ. ಇಬ್ಬರೂ ಬೇರೆ ಬೇರೆ ಸಿನಿಮಾದ ನಿರ್ದೇಶಕರು ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಆದರೂ ಕೂಡ ನನ್ನ ಮತ್ತೊಬ್ಬ ಸ್ನೇಹಿತ ನನ್ನಂತೆ ಮತ್ತೊ ಡ್ರೀಮನ್ನು ಕಂಡುಕೊಂಡು ತೆರೆ ತನಕ ಬಂದು ನಿಂತಿದ್ದಾರೆ. ಅವ್ರಿಗೆ ನಾವು ಪ್ರೋತ್ಸಾಹ ಮಾಡ್ಬೇಕಂತ ಹೇಳಿ ಹೊಂದಿಸಿ ಬರೀರಿ ಸಿನಿಮಾದ ಡೈರೆಕ್ಟರ್ ಮತ್ತು ಧರಣಿ ಮಂಡಲ ಮಧ್ಯದೊಳಗೆ ಸಿನಿಮಾದ ಡೈರೆಕ್ಟರ್ ಇಬ್ಬರು ನಿಂತ್ಕೊಂಡು ಕ್ಷೇತ್ರಪತಿ ಸಿನಿಮಾದ ಬಗ್ಗೆ ರಿವ್ಯೂ ಹೇಳ್ತಾರೆ. ಅವರ ಕಂಡಂಗೆ ಕ್ಷೇತ್ರಪತಿ ಹೇಗಿದೆ. ಮೊದಲದಾಗಿ ಹೊಂದಿಸಿ ಬರೀರಿ ಸಿನಿಮಾದ ನಿರ್ದೇಶಕರು ಕೊಡ್ತೀನಿ ಸರ್. ಓವರ್ ಟು ಯು. ನೀವೇ ಡೈರೆಕ್ಟರ್ ಇಲ್ಲ ಕೂತಿದ್ದಾರೆ. ಥ್ಯಾಂಕ್ ಯು. ಇಟ್ಸ್ ನಾಟ್ ಎ ಇದು ರಿವ್ಯೂ ಅಂತ ನಾನು ಹೇಳಕ್ ಬಯಸಲ್ಲ. ಅದಕ್ಕೂ ಮಿಗಿಲಾಗಿ ನಮ್ಮ ಮೂರು ಜನದ್ದು ಅಂತಂದ್ರೆ ನಾವು ಅಟ್ ಎ ಟೈಮ್ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ಒಂದು ಸಿನಿಮಾ ಮೇಲಿನ ಪ್ರೀತಿ. ಹಾಗಾಗಿ ಇವತ್ತು ಕ್ಷೇತ್ರಪತಿ ಶ್ರೀಕಾಂತ್ ಅವರ ಒಂದು ಕನಸು ಥಿಯೇಟ್ರಿಗೆ ಬಂದಿದೆ. ಜನ ತುಂಬ ದೊಡ್ಡದಾಗಿ ಸ್ವಾಗತ ಮಾಡ್ತಾ ಇದ್ದಾರೆ. ಇದೆಲ್ಲರೂ ಹೇಳ್ತಿರಲ್ಲ ಉತ್ತರ ಕರ್ನಾಟಕದ ಕೆ ಅಂತ ಅಲ್ಲ, ಇದು ಕನ್ನಡ ಮಣ್ಣಿನ ಪ್ರತಿಯೊಬ್ಬ ರೈತಾಪಿ ಮನೆಯ ಕತೆ. ಬಟ್ ಉತ್ತರ ಕರ್ನಾಟಕದವರು ನಿರ್ಮಾಣ ಮಾಡಿದ್ದಾರೆ ಮತ್ತು ನಿರ್ದೇಶನ ಮಾಡಿದ್ದಾರೆ. ಬಟ್ ಈ ಕತೆ ಪ್ರತಿಯೊಂದು ಮನೆಗೂ ತಲುಪಬೇಕು, ಪ್ರತಿಯೊಬ್ಬರು ನೋಡಬೇಕು. ದಯವಿಟ್ಟು ನಾನು ಹೇಳೋದೊಂದೇ, ಯಾಕೆಂದರೆ ಈ ಸಿನಿಮಾದಲ್ಲಿ ನಾನು ನೋಡಿದ್ಮೇಲೆ ನೀವು ಖಂಡಿತ ಈ ತೊಗೊಂಡಿರುವಂಥ ವಿಷಯ ನಿಮಗೆ ಒಂದಿಷ್ಟು ಆಲೋಚನೆಗೆ ತಳ್ಳುತ್ತೆ. ಯಾಕೆಂದರೆ ಈ ಸಿನಿಮಾ ಈ ಒಂದು ಪ್ರಸ್ತುತ ಕಾಲಘಟ್ಟದಲ್ಲಿ ಬೇಕಾಗಿತ್ತು. ಬಹುಶಃ ಈ ಥರದ ಒಂದು ಸಬ್ಜೆಕ್ಟ ಇತ್ತೀಚಿನ ದಿನಗಳಲ್ಲಿ ಯಾರೂ ಟಚ್ ಮಾಡಿರಲ್ಲ. ಅದನ್ನು ಶ್ರೀಕಾಂತ್ ಅವರು ಕನ್ನಡ ಜನತೆಗಲ್ಲ ನಮ್ಮೆಲ್ಲರಿಗೂ ಒಂದು ಖುಷಿ ಇಂಥ ಸಿನಿಮಾನ ನೋಡೋಕ್ಕೆ. ಅಂದರೆ ಮೂರು ಸಿನಿಮಾದಲ್ಲೂ ಕೂಡ ನಾಯಕರಿದ್ದಿದ್ದು ನವೀನ್ ಶಂಕರ್ ಅವರು. ಇನ್ನು ಅವ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಯಾಕೆಂದರೆ ಅದು ಇಡೀ ನವೀನ್ ಅವ್ರದ್ದು ಈಗ ಎಲ್ಲ ಕಡೆ ಹೋಗ್ತಾ ಇರೋ ರೀತಿ ಗೊತ್ತಿದೆ ನವೀನ್ ಅವ್ರ ಪ್ರತಿಭೆ ಎಂಥದ್ದು ಅಂತ. ಇನ್ನು ಅರ್ಚನಾ ಜೋಯಿಸ್ ಅವರು ಅವರಿಬ್ಬರು ಪೇರ್ ನಮ್ಮ ಹೊಂದಿಸಿ ಬರೆಯಲು ಕೂಡ ಮಾಡಿದರು. ನಮ್ಮೆಲ್ಲರಿಗೂ ಕೂಡ ಅವ್ರನ್ನ ಒಟ್ಟಿಗೆ ಸ್ಕ್ರೀನಲ್ಲಿ ನೋಡೋಕೆ ಇಟ್ಸ್ ಎ ಟ್ರೀಟ್ ಟು ವಾಚ್ ಅಂತ ಹೇಳ್ಬೋದು. ಸೊ ಇನ್ನು ಸಿನಿಮಾದ ಬಗ್ಗೆ ನೀವು ಬಂದು ನೋಡಿ, ಯಾಕೆಂದರೆ ಯಾವುದೇ ರಿವ್ಯೂ ಕಾಯಬೇಡಿ ಸಿನಿಮಾಗೆ. ಯಾಕೆಂದರೆ ಸಿನಿಮಾ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ನೀವು ಯಾವುದೇ ರಿವ್ಯೂ ಏನೇ ಇದಿಲ್ಲದೆ ಈ ವಾರ ಖಂಡಿತ ನಿಮ್ಮ ಮನೆಯವರೆಲ್ಲ ನೋಡಬೇಕು, ಅಂದರೆ ವಿತ್ ಫ್ಯಾಮಿಲಿ ನೋಡಬೇಕು. ಯಾಕೆಂದರೆ ನೀವು ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದರಲ್ಲಿ ರೈತಾಪಿ ಕುಟುಂಬಕ್ಕೆ ನೀವು ಏನು ರೈತಾಪಿ ಕುಟುಂಬದಿಂದನೇ ಬಂದಿರ್ತೀರ. ಸೊ ಹಾಗಾಗಿ ದಯವಿಟ್ಟು ಈ ಸಿನಿಮಾ ನೋಡಿ. ಈ ಸಿನಿಮಾ ಗೆಲ್ಲಬೇಕಾದ ಸಿನಿಮಾ, ನೀವೆಲ್ಲರೂ ಗೆಲ್ಲಿಸಬೇಕಾದ ಸಿನಿಮಾ. ಥ್ಯಾಂಕ್ ಯು. ಮೊದಲಿಗೆ ಕಂಗ್ರಾಟ್ಸ್ ಹೇಳ್ತೀನಿ ಶ್ರೀಕಾಂತ್ ಅವ್ರಿಗೆ. ಅಂದರೆ ಮೊದಲನೇ ಸಿನಿಮಾ ಅಂದರೆ ಅದ್ರ ಔಟ್ಪುಟ್ ಬಂದಾಗ ಅಂದರೆ ಜನಗಳ ಮುಂದೆ ತಂದು ನಿಲ್ಲಿಸಿದಾಗ ಏನು ಅನಿಸುತ್ತೆ ಅನ್ನೋದು ನನಗೆ ಗೊತ್ತು. ಅಂದರೆ ನಾವು ಮೊದಲನೇ ಸಿನಿಮಾ ಮಾಡಿ ಬಂದಿರೋದ್ರಿಂದ ಆ ಫೀಲ್ ಏನಿರುತ್ತೆ ಅನ್ನೋದು ಗೊತ್ತು. ಆ ಭಯ ಏನು ಇಟ್ಕೊಳ್ಳೋದು ಬೇಡ ಅನಿಸುತ್ತೆ, ಯಾಕೆಂದರೆ ಒಳ್ಳೆ ರಿವ್ಯೂ ಬರ್ತಾ ಇದೆ. ಸಿನಿಮಾ ತುಂಬ ಅದ್ಭುತವಾಗಿದೆ, ಅಂದರೆ ಒಳ್ಳೆ ವಿಷಯ ಇಟ್ಕೊಂಡು ಮಾಡಿರೋವಂಥ ಸಿನಿಮಾ ಇದು. ಎಲ್ಲರೂ ನೋಡೋ ಅಂಥ ಸಿನಿಮಾ, ಖಂಡಿತ ಜನಗಳಿಗೆ ತಲುಪುತ್ತೆ ಅಂತ ಅಭಿಪ್ರಾಯ, ನನ್ನ ಅಭಿಪ್ರಾಯ. ಒಳ್ಳೆಯದಾಗುತ್ತೆ ಶ್ರೀಕಾಂತ್ ಅವರೇ. ನಾನು ಒಂದು ಇದಕ್ಕೆ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಏನಕ್ಕೆ ಅಂತಂದರೆ ನಮಗೆ ಹೊಂದಿಸಿ ಬರೀರಿ ಥಿಯೇಟ್ರಲ್ಲಿ 50 ದಿನ ಇದ್ದರೂ ಕೂಡ ಓ ಟಿ ಟಿಗೆ ಬಂದಮೇಲೆ ಜನ ಮಾತಾಡೋಕ್ಕೆ ಸ್ಟಾರ್ಟ್ ಆದ್ರಲ್ಲ. ಸೊ ದಯವಿಟ್ಟು ಓ ಟಿ ಟಿ ಕಾಯಬೇಡಿ ಈ ಸಿನಿಮಾನ. ಈಗ ಥಿಯೇಟ್ರಲ್ಲಿ ಇರಬೇಕಾದ್ರೇ ಬಂದು ನೋಡಿ, ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ. ಆ ಎಕ್ಸ್ಪೀರಿಯನ್ಸ್ ನೀವು ಥಿಯೇಟ್ರಲ್ಲೇ ಅನುಭವಿಸ್ಬೇಕು. ಇತ್ತೀಚಿನ ದಿನ ಎಲ್ಲರೂ ಥಿಯೇಟ್ರಿಗೆ ಬರ್ತಾ ಇದ್ದೀರಾ, ಕ್ಷೇತ್ರಪತಿನ ಬಂದು ಥಿಯೇಟ್ರಲ್ಲೇ ನೋಡಿ. ಹೊಂದಿಸಿ ಬರೀರಿ ಡೈರೆಕ್ಟ್ರು ಜಗನ್ ಅವರು ನಮ್ಮ ಕ್ಲೋಸ್ ಫ್ರೆಂಡು, ಹಾಗೆ ಧರಣಿ ಮಂಡಲ ಮಧ್ಯದೊಳಗೆ ಡೈರೆಕ್ಟ್ರು ಶ್ರೀಧರ್ ಅವರು. ನಾವು ಒಟ್ಟೊಟ್ಟಿಗೆ ಜರ್ನಿ ಶುರು ಮಾಡಿದ್ದು. ಇವ್ರ ಫಿಲ್ಮ್ ಶೂಟಿಂಗ್ ಆಗ್ತಿರ್ಬೇಕಾದ್ರೆ ನಾನು ಪ್ರೊಡ್ಯೂಸರ್ ಪಿಚ್ ವಿಡಿಯೋ ಮಾಡಿದ್ದೆ, ಇವ್ರ ಫಿಲ್ಮ್ ಕೂಡ ಶೂಟಿಂಗ್ ಆಗ್ತಾಯಿತ್ತು. ಕ್ಷೇತ್ರಪತಿ, ಹೊಂದಿಸಿ ಬರೀರಿ ಮತ್ತು ಧರಣಿ ಮಂಡಲ ಮಧ್ಯದೊಳಗೆ ಮೂರು ಪ್ಯಾರಲಲಿ ಆದಂಥ ಸಿನಿಮಾಗಳು, ಒಂದಾದ್ಮೇಲೆ ಒಂದು ಬಿಡುಗಡೆ ಆಗಿದ್ದು ಸಂತೋಷ. ಹೊಂದಿಸಿ ಬರೀರಿಗೆ ಇವಾಗೆಲ್ಲ ಎಷ್ಟು ಒಳ್ಳೆ ಓ ಟಿ ಟಿಯಲ್ಲಿ ರೆಸ್ಪಾನ್ಸ್ ಬಂದಿದೆ. ಧರಣಿ ಮಂಡಲ ಮಧ್ಯದೊಳಗೆ ಸುಮಾರು ಜನ ಫ್ರೆಂಡ್ಸ್ ಹೇಳಿದ್ರು ಒಂದು ಒಳ್ಳೆ ಹೈಪರ್ ಲಿಂಕ್ ಸಿನಿಮಾ ಅಂತ. ಸೊ ನವೀನ್ ಅವರು ಈ ಮೂರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದು ನಮಗೆ ಖುಷಿ. ಅವ್ರು ಎಂಥ ಇಂಟೆನ್ಸ್ ಆ್ಯಕ್ಟರ್ ಅಂತ ಗೊತ್ತು. ಆ್ಯಂಡ್ ರಿವ್ಯೂ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸು. ನಾವು ಸುಮಾರು ಸರಿ ಎಲ್ಲ ಕಂಟೆಂಟನ್ನು ಒನ್ ಅನದರ್ ಶೇರ್ ಮಾಡಿಕೊಂಡು ಎಕ್ಸ್ಚೇಂಜ್ ಮಾಡಿಕೊಂಡು ಅವರಿಗೆ ನನ್ನ ಸಿನಿಮಾ ತೋರಿಸಿ, ನಾನು ಅವ್ರಿಗೆ ಸಿನಿಮಾ ತೋರಿಸಿ, ಒಬ್ಬರದೊಬ್ಬರದ ಫೀಡ್ಬ್ಯಾಕ್ ತೊಗೊಳ್ತಾನೆ ಇರ್ತೀವಿ. ಅದಷ್ಟೇ ಅಲ್ಲದೆ ಬೇರೆ ಯಾವುದಾದ್ರೂ ವಿಷಯ ಇದ್ದರೆ ನಾನು ಗೈಡೆನ್ಸ್ ಇವರಿಬ್ಬರಿಂದನೂ ತೊಗೊಂಡಿದ್ದೀನಿ, ಫೀಡ್ಬ್ಯಾಕ್ ಕೇಳ್ಕೊಂಡಿದ್ದೀನಿ. ಇವ್ರ ಸಹಾಯನ ಯಾವತ್ತೂ ಮರೆಯೋಕ್ಕಾಗಲ್ಲ. ಇವತ್ತು ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಜೊತೆಗೆ ನಿಂತ್ಕೊಂಡಿದ್ದಾರೆ, ಅವರಿಬ್ಬರಿಗೂ ಥ್ಯಾಂಕ್ ಯು ವೆರಿ ಮಚ್. ಸೊ ಮೂರು ಡೈರೆಕ್ಟರ್ ಕಾಮನ್ ಹೀರೋ ಇಲ್ಲಿದ್ದಾರೆ, ಅವರು ಮಾತಾಡ್ತಾರೆ.
ಹಾಯ್ ಹಾಯ್ ನಮಸ್ಕಾರ ಸಿನಿಮಾ ಬಗ್ಗೆ ತಮಗೆ ಏನ್ ಅನಿಸ್ತು ಮೂರು ಡೈರೆಕ್ಟರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದು ಸಪರೇಟ್ ಸಪರೇಟ್ ಆಗಿ ಕೇಳಿದ್ರೆ ಹೇಳ್ಬೋದು ಮೂರು ಜನ ಒಟ್ಟಿಗೆ ಇದ್ದಾಗ ಹೇಳಬಾರ್ದು ಕಂಟಿನ್ಯೂ ಮಾಡಿ ರೈತರ ಬಗ್ಗೆ ಮಾಡಿರುವಂಥ ಸಿನಿಮಾ ಎಲ್ಲರೂ ನೋಡಬೇಕಾದಂಥ ಸಿನಿಮಾ ಯುವ ಪೀಳಿಗೆ ನೋಡಬೇಕಾದಂಥ ಸಿನಿಮಾ ಬರೀ ಇಲ್ಲಿ ಸಮಸ್ಯೆ ಬಗ್ಗೆ ಮಾತಾಡಿಲ್ಲ ಅದರ ಪರಿಹಾರದ ಬಗ್ಗೆ ಮಾತಾಡಿದ್ದೀವಿ ಇದನ್ನು ನಾನು ನವೀನ್ ಸರ್ ಉತ್ತರ ಕರ್ನಾಟಕ ಭಾಗದವರಾಗಿದ್ದರಿಂದ ಈ ಕಥೆನ ಅಲ್ಲಿ ಪ್ಲೇಸ್ ಮಾಡಿದ್ದೀವಿ ಬಟ್ ಇದು ಇಡೀ ರಾಜ್ಯ ಅಥವಾ ಇಡೀ ದೇಶಕ್ಕೆ ಅಪ್ಲೈ ಆಗುವಂಥ ಕಥೆ ಕೃಷಿ ಎಲ್ಲೆಲ್ಲಿದೆ ಅಲ್ಲೆಲ್ಲದೂ ಈ ಸಿನಿಮಾ ರಿಲೇಟ್ ಆಗುತ್ತೆ ಸೊ ಹಾಗಾಗಿ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಕ್ಷೇತ್ರಪತಿ ಗೌಲಿ ಅವನು ನೋಡಬಿಡ ಥ್ಯಾಂಕ್ ಯು.